ಅಭಿಮಾನಿ ದೇವರುಗಳೇ, ನಿಜವಾಗಲು ಹೇಳಬೇಕಂದ್ರೆ ಇವತ್ತಿನ ದಿವಸ ಏನು ಮಾತನಾಡಬೇಕಂತ ನಮ್ಮ ನಾಲಿಗೆನೇ ಆರಿಸಿಲ್ಲ. ನಿಮ್ಮಗಳನ್ನ ನೋಡ್ತಾ ಇದ್ರೆ ಪ್ರೀತಿ ಹಾಗೆ ತುಂಬಿ ಬರ್ತಾನೆ ಇರುತ್ತೆ. ಆ ಹೃದಯದಲ್ಲಿ ಆಗ್ತಕ್ಕಂತಹ ತಳಮಳ ಇದೆಯಲ್ಲ, ಅದನ್ನ ಶಬ್ದದಲ್ಲಿ ಹೇಳಕ್ಕಾಗೋದಿಲ್ಲ ಅಭಿಮಾನಿ ದೇವರುಗಳೇ. ನಿಜವಾಗ್ಲೂ ಹೇಳ್ತೀವಿ ನಾವು, ಇವತ್ತಿನ ದಿವಸ ಎಷ್ಟೋ ಸಾರಿ ಯೋಚನೆ ಬರ್ತದೆ ನಮಗೆ, ಮುಕ್ಕೋಟಿ ಕನ್ನಡ ದೇವತೆಗಳ ಈ ಆಶೀರ್ವಾದದಿಂದಾಗಿ ರಾಜಕುಮಾರ ಇವತ್ತಿನ ದಿವಸ ನಿಮ್ಮಗಳ ಮುಂದೆ ನಿಂತಿರೋದಕ್ಕೆ ಸಾಧ್ಯವಾಗಿದೆಯಲ್ಲ, ಇದಕ್ಕಿಂತ ಬೇರೆ ಪುಣ್ಯ ಬೇಕೆ ನಮಗೆ? ನಿಜವಾಗ್ಲೂ ನಾವುಗಳೇ ಧನ್ಯರು, ನಾವುಗಳೇ ಧನ್ಯರು ಅಲ್ಲ. ನಾವೆಷ್ಟೋ ಸಾರಿ ಯೋಚನೆ ಮಾಡ್ತೀವಿ, ಈ ಲಕ್ಷಾಂತರ ಕಣ್ಣುಗಳಿಗೆ ಈ ರಾಜಕುಮಾರನನ್ನ ನೋಡಬೇಕು ಅನ್ನುವಂತಹ ಒಂದು ತವಕ, ಆತುರ, ಪ್ರೀತಿ ಏನೆಲ್ಲ ಇದೆ. ಅದೇ ರೀತಿಯಲ್ಲಿ ಈ ರಾಜಕುಮಾರನಿಗೂ ಕೂಡ ಈ ಲಕ್ಷಾಂತರ ಅಭಿಮಾನಿ ದೇವತೆಗಳನ್ನ ನೋಡಬೇಕು, ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅನ್ನುವಂತಹ ಅಪೇಕ್ಷೆ ನಮ್ಮಲ್ಲಿ ಯಾವಾಗಲೂ ತುಡಿತಾ ಇರುತ್ತೆ. ನೀವುಗಳಿಲ್ಲದೆ ನಾವು ಇಲ್ಲ ಅಂತ ಹೇಳೋದಕ್ಕೆ ನಮ್ಮ ಮನಸ್ಸಿಗೆ ತುಂಬಾ ಹೃದಯ ತುಂಬಿ ಬರುತ್ತೆ. ನಿಮ್ಮಗಳಿಂದಾಗಿಯೇ ನಾವು, ನಿಮಗಾಗಿ ನಾವು. ಆದರೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇವೆ ಅಭಿಮಾನಿ ದೇವತೆಗಳೇ, ನಾವು ನಿಮಗಾಗಿ ಏನನ್ನೂ ಮಾಡಕ್ಕಾಗ್ತಾ ಇಲ್ಲ. ನಮಗೆ ಕಲೆ ಅನ್ನೋದು ಬಿಟ್ರೆ ಏನೂ ಗೊತ್ತಿಲ್ಲ. ಆ ಕಲೆ ಅನ್ನೋದು ಕೂಡ ಇನ್ನೂ ಕಲಿಯಲು ಸಾಕಷ್ಟಿದೆ ಅನ್ನುವಂಥದ್ದು ಹಿರಿಯರ ಅಭಿಪ್ರಾಯ. ಯಾಕೆಂದ್ರೆ ಎಷ್ಟು ಕಲಿತರೂ ಸಾಲದು ಅಂತ. ಈ ಕಲೆ ಅನ್ನುವಂಥದ್ದು, ಈ ಜೀವನ ಅನ್ನುವಂಥದ್ದು ಸಾಗರದ ಹಾಗೆ ಆಳವಾಗಿ ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ ನಿಲುಕದೇ ಇರುವಷ್ಟರ ಮಟ್ಟಕ್ಕೆ ಆಳದಲ್ಲಿದೆ. ಹಾಗಾಗಿ ನಾವಿನ್ನೂ ಕಲಿತಾನೆ ಇರಬೇಕು. ಅದೇನು ನಮ್ಮ ಭಾಗ್ಯವೋ, ಆ ರಾಜರಾಜೇಶ್ವರಿ ಕೃಪೆ, ನಿಮ್ಮ ಪ್ರೀತಿ ಇವೆಲ್ಲವುಗಳು ಸೇರಿಕೊಂಡು ಆ ಪಾತ್ರದಲ್ಲಿ ನಾವು ತಲ್ಲೀನರಾಗ್ತೀವಿ. ಆ ಪಾತ್ರ ತಾನೇ ತಾನಾಗಿ ಮಾತನಾಡುತ್ತೆ, ನಿಮ್ಮಗಳಿಗೆ ಸಂತೋಷ ಆಗುತ್ತೆ. ಆ ನಿಮ್ಮ ಸಂತೋಷದಲ್ಲಿ ನಮ್ಮನ್ನ ನಾವು ನೋಡಿಕೊಳ್ತೇವೆ. ಇಷ್ಟೇ ಅಲ್ಲ, ಒಂದು ಮಾತನ್ನ ನಾವಿಲ್ಲಿ ಹೇಳಬೇಕು. ಇವತ್ತಿನ ದಿವಸ ನಮ್ಮ ತೀರ್ಥರೂಪರು ಅವಾಗವಾಗ ಹೇಳ್ತಾನೆ ಇದ್ರು, ಮಗ ನೀನು ಮುಂದೆ ದೊಡ್ಡ ಮನುಷ್ಯ ಆಗ್ತೀಯ, ನಿನ್ನ ಜನ ಬಹಳಷ್ಟು ಪ್ರೀತಿಸ್ತಾರೆ, ಆದ್ರೆ ನೋಡೋದಕ್ಕೆ ನಾವು ಇರೋದಿಲ್ವಾ? ನಾವು ಹೇಳ್ತಿದ್ವಿ, ಯಾಕಪ್ಪ ಜಿ ಹಾಗೆ ಹೇಳ್ತೀರಾ ಅಂತ. ಇಲ್ಲ ಮಗ, ಸತ್ಯವಾಗ್ಲೂ ಹೇಳ್ತೀನಿ ನಾನು, ನೀನು ಬೋ ದೊಡ್ಡ ಮನುಷ್ಯನಾಗ್ತೀಯ ಕಣಪ್ಪ, ನಿಮ್ಮ ತಾಯಿ ನೋಡಕ್ಕಿರ್ತಾಳೆ ಕಣೋ, ನಿಮ್ಮ ತಾಯಿ ನೋಡಿ ಸಂತೋಷ ಪಡ್ತಾಳೆ, ನಿಮ್ಮಗಳನ್ನ ನಾನು ಅಲ್ಲಿ ಮೇಲಿಂದ ನೋಡ್ತಾ ಇರ್ತೀನಿ ನಾನು ಅನ್ನೋಂಥ ಮಾತನ್ನ ಹೇಳ್ತಾ ಇದ್ರು ನಮ್ಮ ತೀರ್ಥರೂಪರು. ಅವರ ಮಾತು ಸದಾ ನಮಗೆ ಜ್ಞಾಪಕಕ್ಕೆ ಬರ್ತಾನೆ ಇರುತ್ತೆ. ಅವರ ಮಾತಿನ ಆಸಕ್ತಿಯೋ, ನಿಮ್ಮಗಳ ಆಶೀರ್ವಾದವೋ ಏನೋ, ಈ ರಾಜಕುಮಾರನಿಗೆ ಅದೆಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ನೀವುಗಳು. ನಿಜವಾಗ್ಲೂ ನಮ್ಮ ಹೃದಯದಲ್ಲಿ, ನಮ್ಮ ಕಣ್ಣುಗಳಲ್ಲಿ ಆನಂದದಿಂದ ಆ ಧಾರೆಯಾಗಿ ಸುರಿಯುತ್ತಲ್ಲ ಆ ಪ್ರೀತಿ, ಇದಕ್ಕಿಂತ ಧನ್ಯತೆ ಬೇರೆ ಏನೂ ಇಲ್ಲ ಅಭಿಮಾನಿ ದೇವರುಗಳೇ. ನಮಗೆ ಈ ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಇರುವವರೆಗೂ ಈ ರಾಜಕುಮಾರರಿಗೆ ಯಾವುದೇ ತೊಂದರೆ ಇಲ್ಲ ಅನ್ನುವಂಥದ್ದನ್ನ ದೃಢವಾಗಿ ನಂಬಿಕೊಂಡಿದ್ದೇವೆ. ನಾವು ನಿಮ್ಮ ಪ್ರೀತಿ ಇರುವವರೆಗೂ ನಾವು ಹೀಗೆ ಪಾತ್ರ ಮಾಡ್ತಾನೆ ಇರ್ತೀವಿ, ಅಭಿನಯಿಸ್ತಾನೆ ಇರ್ತೀವಿ. ಆ ರಾಜರಾಜೇಶ್ವರಿ ಕೃಪೆ ಇರುವವರೆಗೂ, ನಮ್ಮ ಆರೋಗ್ಯ ಚೆನ್ನಾಗಿರುವವರೆಗೂ ನಿಮ್ಮಗಳಿಗಾಗಿ ನಾವು ಬಣ್ಣ ಹಚ್ಚುತ್ತಾನೆ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ನಾವುಗಳು ಇಷ್ಟಪಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇದೆ ಅಂತ ಭಾವಿಸ್ತಾ ನನ್ನ ಈ ಎರಡು ಮಾತುಗಳು, ನಮ್ಮ ಈ ಎರಡು ತೊಗಲು ಮಾತುಗಳನ್ನ ನೀವು ಕೇಳಿದ್ರಲ್ಲ, ಅದೇನು ಹೇಳ್ತಾರಲ್ಲ, ನಾವು ಬರೀ ಮೂರನೇ ಕ್ಲಾಸ್ ವರೆಗೂ ಓದಿದ್ವಿ, ನಮ್ಗೆ ಯಾವ ವಿದ್ಯೆನೂ ಗೊತ್ತಿಲ್ಲ, ಎಲ್ಲ ನೈವಿದ್ಯವೇ. ಇವತ್ತು ನೀವುಗಳೆಲ್ಲ ಮಹಾ ಮೇಧಾವಿಗಳು, ವಿದ್ಯಾವಂತರು, ವಿದ್ವಾಂಸರು, ನೀವುಗಳೆಲ್ಲರೂ ಸೇರಿಕೊಂಡು ಈ ರಾಜಕುಮಾರನನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಮೆರೆಸ್ತಾ ಇದ್ದೀರಲ್ಲ, ಇದು ಯಾವ ಜನ್ಮದ ಸುಕೃತಿ ನಮ್ಮದು. ನಿಜವಾಗ್ಲೂ ಹೇಳ್ತೇನೆ ಅಭಿಮಾನಿ ದೇವತೆಗಳೇ, ನಿಜವಾಗ್ಲೂ ಹೇಳ್ತೇವೆ, ಇದು ಜನ್ಮಾಂತರದ ಸುಕೃತವಾಗಿದ್ದಾಗ ಮಾತ್ರ ಇಂಥ ಒಂದು ಭಾಗ್ಯ ಸಿಕ್ಕೋದಕ್ಕೆ ಸಾಧ್ಯ. ಹಾಗಾಗಿ ನಾವಿಷ್ಟೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ನಿಮ್ಮ ಪ್ರೀತಿ ಅನುರಾಗ ಹೀಗೇ ಇರಲಿ. ನಾವುಗಳು ನಿಮ್ಮನ್ನ ರಂಜಿಸೋದಕ್ಕೆ, ನಿಮಗೆ ಖುಷಿ ಕೊಡೋದಕ್ಕೆ, ನಿಮಗೆ ಪ್ರೀತಿ ಕೊಡೋದಕ್ಕೆ ಆ ಕಲೆ ಆರಾಧನೆ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ಬರ್ಲ ಹಾಡು ಹೇಳಬೇಕೆ? ಹಾಡು ಹೇಳೋದಕ್ಕೆ ಆಯ್ತು 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 ಆಯ್ತು. ಸಾವಿರ ಜನುಮದ ಪುಣ್ಯವು ಏನು, ನಾನೇ ನಾಡಲ್ಲಿ ಜನಿಸಿರುವೆ.
ಸಾವಿರ ಜನುಮದ ಪುಣ್ಯವು ಏನು, ನಾನೀನಾಡಲು ಜನಿಸಿರುವೆ. ತಪಸ್ಸಿನ ಫಲವೋ ಹಿರಿಯರ ವರವೋ, ತಪಸ್ಸಿನ ಫಲವೋ ಹಿರಿಯರ ವರವೋ, ನಿಮ್ಮೇ ಪ್ರೀತಿಯ ಗಳಿಸಿರುವೆ. ವೈರಿಯ ಬಡಿದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ, ವೈರಿಯ ಬಡಿದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ, ಜನತೆಗೆ ನೆಮ್ಮದಿ ಸೌಖ್ಯವ ತರಲು ಪ್ರಾಣವನೇ ಕೊಡುವೆ. ನಾನಿರುವುದೇ ನಿಮಗಾಗಿ, ನಾಡಿರುವುದೇ ನಿಮಗಾಗಿ, ನಾಡಿರುವುದೇ ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ. ವೀಕ್ಷಕರೇ, ನೀವು ಕೇಳಿದ ಧ್ವನಿ ಇದೆಯಲ್ಲ, ರಾಜಕುಮಾರ್ ಅವರದ್ದಲ್ಲ. ಬದಲಾಗಿ ರಾಜಕುಮಾರ್ ಅವರ ಒಬ್ಬ ಅಪರೂಪದ ಅಭಿಮಾನಿ ಮಾಣಿಕ್ಯ ಪ್ರಭು ಅವರದ್ದು. ಪ್ರಭುಗಳೇ ಹೇಳಿ, ಕಳೆದ ಎರಡು ಸಂಚಿಕೆಯಲ್ಲಿ ನಾವು ನಿಮ್ಮ ರಾಜ್ಕುಮಾರ್ ಅವರೊಂದಿಗಿನ ಒಡನಾಟ, ನಿಮ್ಮ ಅನುಭವಗಳು ಇವೆಲ್ಲವನ್ನು ಮಾತುಕತೆಯ ಮೂಲಕ ವೀಕ್ಷಕರ ಮುಂದೆ ಉಣಬಡಿಸಿದ್ದೀವಿ. ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ, ಎಲ್ಲ ಚಿತ್ರಗಳಲ್ಲೂ ಸಾಮಾಜಿಕ ಸಂದೇಶ ಇರುತ್ತೆ, ಬೇರೆಯವರ ಚಿತ್ರಗಳಲ್ಲೂ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ರಾಜ್ಕುಮಾರ್ ಅವರ ಚಿತ್ರಗಳು ಹೆಚ್ಚಾಗಿ ಇರೋದರಿಂದ, ಚಿತ್ರರಂಗದ ಕನ್ನಡ ಚಿತ್ರರಂಗದ ಆರಂಭದಿಂದ ನೋಡಿದಾಗ, ಅವರು ಚಿತ್ರರಂಗಕ್ಕೆ ಬರುವಾಗ ಚಿತ್ರರಂಗಕ್ಕೆ 20 ವರ್ಷ ವಯಸ್ಸಾಗಿತ್ತು, ಆದರೆ ಬರೀ 40 ಸಿನಿಮಾ ಬಂದಿತ್ತು. ರಾಜ್ಕುಮಾರ್ ಅವರು ಬಂದ ಮೇಲೆ ಒಂದು ನಾಗಲೋಟ ಪ್ರಾರಂಭ ಆಗಿತ್ತು, ಹಾಗಾಗಿ ಅವರ ಪಾಲು ಅದರಲ್ಲಿ ಹೆಚ್ಚಾಗಿದೆ. ಖಂಡಿತ ಇದೆ. ಅವರ ಎಲ್ಲ ಚಿತ್ರಗಳು ಒಂದೊಂದು ಚಿತ್ರರತ್ನವೇ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಅಲ್ಲಿ ಸನ್ನಿವೇಶಗಳ ಒಂದು ಸೃಷ್ಟಿ ಮಾಡ್ತಾ ಇದ್ರಲ್ಲ, ಅದು ಸಮಾಜಕ್ಕೆ ಯಾವ ರೀತಿಯಲ್ಲಿ ಒಂದು ಈ ಉಪಯೋಗ ಆಗ್ತಾ ಇತ್ತು, ಅಥವಾ ಒಂದು ರೀತಿಯಲ್ಲಿ ಪಾಠ ಹೇಳುವ ರೀತಿಯಲ್ಲಿ ಇರ್ತಾ ಇತ್ತು. ಅಂದರೆ ನೀವು ಶಾಲೆಗಳಲ್ಲಿ ಪಾಠ ಹೇಳ್ಕೊಡೋದು ಬೇರೆ, ಚಿತ್ರಗಳ ಮೂಲಕ ಕೂಡ ಪಾಠವನ್ನು ಹೇಳಬಹುದು, ಸಮಾಜವನ್ನು ತಿದ್ದಬಹುದು ಅನ್ನೋದು ರಾಜ್ಕುಮಾರ್ ಅವರನ್ನು ಅಭ್ಯಾಸ ಮಾಡಿರುವಂಥ ಎಷ್ಟೋ ಬುದ್ಧಿಜೀವಿಗಳು ಹೇಳಿರುವಂಥ ಮಾತುಗಳು. ಹೌದು. ಹಾಗಾಗಿ ನಿಮ್ಮ ನೆನಪಿನಲ್ಲಿ ಇರುವಂಥ ಕೆಲವು ಸನ್ನಿವೇಶಗಳು, ಅವುಗಳ ಪ್ರಾಮುಖ್ಯತೆ, ಅಲ್ಲಿ ಬರುವಂಥ ಒಂದು ಮಾರ್ಮಿಕವಾದಂಥ ಸಂಭಾಷಣೆ, ಇದು ನಿಮ್ಮ ನೆನಪಿನಲ್ಲಿ ಇರುವಂಥದ್ದನ್ನು ಈಗ ಮಾತುಕತೆಯ ಮೂಲಕ ವೀಕ್ಷಕರಿಗೆ ತೋರಿಸೋಣ. ಖಂಡಿತ. ಮೊದಲಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಲೆ ಅಂದರೆ ಈ ನಾಟಕ ಆಗಿರಬಹುದು, ಆಮೇಲೆ ಈ ಚಲನಚಿತ್ರ ಆಗಿರ್ಬೋದು, ಇವೆಲ್ಲವೂ ಸ್ವಲ್ಪ ಕಾಲಕ್ಷೇಪ ಅಥವಾ ಮನೋರಂಜನೆ ಅಂತ ಹುಟ್ಟುಕೊಂಡ ಅಂತ ಹೇಳಿಕೊಂಡ್ರೂ ಕೂಡ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥ ಪ್ರಕ್ರಿಯೆಯಲ್ಲಿ ಆ ನಾಟಕಗಳಲ್ಲಿ ಆ ಚಲನಚಿತ್ರಗಳಲ್ಲಿ ಮೂಲಭೂತವಾಗಿ ಸೇರಿಕೊಂಡಿರ್ತಿತ್ತು. ಅದು ಜನಗಳಿಗೆ ಎಷ್ಟೋ ಜನನ ತಿದ್ದಿದೆ ಅನ್ನುವಂಥದ್ದು ನಾವು ಪಟ್ಟಿದ್ದೀವಿ, ನೋಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನೋಡಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದಂಥ ಪ್ರತಿಯೊಂದು ಪಾತ್ರವು ಸಮಾಜಮುಖಿಯಾಗಿ ಒಬ್ಬ ವ್ಯಕ್ತಿ ಬಾಳಿದರೆ ಅವನು ತನಗೆ ತಾನು ಒಂದು ಆಸ್ತಿ ಆಗ್ತಾನೆ, ಸಮಾಜಕ್ಕೊಂದು ಆಸ್ತಿ ಆಗ್ತಾನೆ ಅನ್ನುವಂಥದ್ದನ್ನು ಸಂದೇಶ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಚಿತ್ರಗಳ ಮೂಲಕ, ತಮ್ಮ ನೈಜ ಜೀವನದ ಮೂಲಕವೂ ಕೊಟ್ಟಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ನಾನು ಬಹಳವಾಗಿ ಅವರನ್ನು ಪಾತ್ರದಲ್ಲಿ ಕಂಡಿದ್ದು ಒಂದು ಸಾಕ್ಷಾತ್ಕಾರ ಚಿತ್ರದಲ್ಲಿ, ಇನ್ನೊಂದು ಭಕ್ತ ಕುಂಬಾರದಲ್ಲಿ, ಮತ್ತು ದೇವತಾ ಮನುಷ್ಯದಲ್ಲಿ. ಅವರು ದೇವತಾ ಬಂಗಾರದ ಮನುಷ್ಯ ಅಂತೂ ಅದ್ಭುತವಾಗಿದೆ, ಅದರಲ್ಲೇನು ಎರಡು ಮಾತಿಲ್ಲ. ಆದರೆ ಈ ಸಾಕ್ಷಾತ್ಕಾರದಲ್ಲಿ ಪ್ರತಿ ಪಾತ್ರವನ್ನು ನಾನು ಅನುಭವಿಸಿ ನಾನೇ ಅದೇನು ಅನ್ನೋಷ್ಟರ ಮಟ್ಟಿಗೆ ಅನುಭವಿಸಿದ್ದೀನಿ. ಆನಂದವೂ ಆಗಿದೆ, ದುಃಖವೂ ಆಗಿದೆ ಆ ಸನ್ನಿವೇಶಗಳಿಗೆ ತಕ್ಕನಾಗಿ. ಇಲ್ಲಿ ವಿಶೇಷವಾಗಿ ರಾಜ್ಕುಮಾರ್ ಅವರದು ಪಾತ್ರದ ಮೂಲಕ ಸಮಾಜಕ್ಕೆ ಅವರು ಕೊಟ್ಟಂಥ ಸಂದೇಶ, ತಂದೆ ತಾಯಿಗಳ ಒಲವಿಗಾಗಿ ಏನಿಲ್ಲ ತ್ಯಾಗ ಮಾಡೋಕ್ಕೂ ಸಿದ್ಧವಾಗಿರಬೇಕು ಅನ್ನುವಂಥದ್ದು ಪ್ರಥಮ ಸಂದೇಶ ಅವರು ಕೊಟ್ಟಿರೋದು ಆ ಚಿತ್ರದ ಮೂಲಕ. ಇನ್ನು ಎರಡನೇ ಘಟನೆ ನನಗೆ ಮನಸ್ಸಿನ ಮೇಲೆ ಬಹಳ ಅದ್ಭುತವಾಗಿ ಪರಿಣಾಮ ಮಾಡಿದ್ದು ಅಂದರೆ, ವೈಯಕ್ತಿಕವಾಗಿ ಇವತ್ತಿನ ಕಾಲಕ್ಕೂ ಕೂಡ ಅದು ಕಾಣ್ತಾ ಇದೆ ನನಗೆ. ಅವರು ಪೃಥ್ವಿರಾಜ್ ಕಪೂರ್ ಅವರು ಮಗನಿಗೊಂದು ಪ್ರಶ್ನೆ ಕೇಳ್ತಾರೆ, ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ತುಂಬ ದಿವಸ ತೊಂದರೆ ಕೊಡುವಂಥದ್ದು ಏನಿರಬಹುದು ಮಹೇಶ ಅಂತ ಕೇಳ್ತಾರೆ. ಅದಕ್ಕೆ ಅವರು ಆಸೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾರೆ. ಹಾಗಂದರೆ ಏನು ಅಂತ,
ಆಸೆ ಅಂದರೆ ನನಗೆ ಅಂಥದ್ದು ಬೇಕು, ಇಂಥದ್ದು ಬೇಕು, ಇವ್ರು ಬೇಕು, ಇವ್ರು ನನ್ನವರು, ಇವ್ರು ಇವರು ಇರಬೇಕು ಹಾಗೆ ಅಂತ ಅವರೆಲ್ಲವನ್ನು ಹೇಳ್ಕೊಂಬರ್ತಾರೆ. ನನ್ನ ಅಣ್ಣ ತಮ್ಮಂದ್ರೆ ಚೆನ್ನಾಗಿರಬೇಕು, ನನ್ನ ಅಕ್ಕ ತಂಗಿ ಅಂದರೆ ಚೆನ್ನಾಗಿರಬೇಕು, ನನ್ನ ಆಸ್ತಿ ಮನೆ ಎಲ್ಲವೂ ಚೆನ್ನಾಗಿರಬೇಕು, ಹೀಗೆಲ್ಲ ಹೇಳ್ಕೊಂಡು ಬರ್ತಾರೆ. ಹೇಳಿದ ಮೇಲೂ ಅವರು ಪೃಥ್ವಿರಾಜ್ ಕಪೂರ್ ಅವರು ಮತ್ತೊಂದು ಮಾತು ಹೇಳ್ತಾರೆ, ಮಹೇಶ ಇದಷ್ಟೇ ಅಲ್ಲ ಇನ್ನೂ ಇದ್ದರೆ ಹೇಳು ಅಂತಾರೆ. ಅಲ್ಲಿ ಅವ್ರು ಹೇಳೋ ಮಾತು ನಾವು ಪ್ರತಿಯೊಬ್ಬರೂ ಅನುಸಂಧಾನ ಮಾಡಬೇಕು. ಅವರು ಕಂಠದಲ್ಲೇ ಹೇಳೋದೇ ಆದರೆ, ಅಪ್ಪಾಜಿ ನಾನು ಓದಿ ತಿಳ್ಕೊಂಡಿದ್ದೆ ಹೊರತಿದ್ದು ನನ್ನ ಅನುಭವದ ಮಾತಲ್ಲ, ಆ ಪುಸ್ತಕಗಳಲ್ಲಿ ಹೇಳಿರೋ ಹಾಗೆ ಆಸೆ ಅನ್ನುವಂಥದ್ದು, ನನ್ನವರು ತನ್ನವರು ಅನ್ನುವಂಥದ್ದು ಮನುಷ್ಯನಿಗೆ ತುಂಬ ಬಹಳ ಗಾಢವಾಗಿ ಕಾಡುತ್ತೆ ಅನ್ನುವಂಥದ್ದನ್ನು ನಾನು ಕೇಳ್ಪಟ್ಟಿದ್ದೀನಿ ಅಪ್ಪಾಜಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದು ಅದಾದಮೇಲೆ ಮತ್ತೆ ಅವ್ರು ಕೇಳ್ತಾರೆ ತಂದೆಯಾಗಿ, ಹೇಗೆ ಯಾವುದು ಆಸೆ ಅಂದರೆ ಏನು ಅಂತ ಹೇಳಿದಾಗ ಎಲ್ಲವನ್ನು ಹೇಳ್ಕೊಂಡು ಬಂದಮೇಲೆ ಇನ್ನೂ ಏನಾದರೂ ಇದ್ದರೆ ಹೇಳು ಅನ್ನುವಾಗ ನನಗಿಷ್ಟೇ ಗೊತ್ತು, ಯಾಕೆಂದರೆ ನಾನು ಪುಸ್ತಕದಲ್ಲಿ ಓದಿ ತಿಳ್ಕೊಂಡಿರೋದನ್ನು ತಮ್ಮಂದೆ ನಾನು ಹೇಳ್ತಾ ಇರುವಂಥದ್ದು, ಇದಕ್ಕಿಂತ ಮೇರೆ ನನಗೂ ತಿಳಿತಾ ಇಲ್ಲ ಅಪ್ಪಾಜಿ ಅಂತ ಹೇಳ್ತಾರೆ. ಆಗ ಪೃಥ್ವಿರಾಜವರು ಹೇಳ್ತಾರೆ, ಮಹೇಶ ಬಾಳ ಸಂಗಾತಿ ಕಾಡುವ ಪ್ರಶ್ನೆ ಅಂತ. ಆಗ ರಾಜ್ಕುಮಾರ್ ಅವರು ತುಂಬ ಅದ್ಭುತವಾಗಿ ಒಂದು ಪ್ರತಿಕ್ರಿಯೆ ಕೊಡ್ತಾರೆ, ತಂದೆ ನೊಂದಿದ್ದಾರೆ ಅನ್ನೋದನ್ನು ಅವರು ಅನುಭವಿಸ್ತಾರೆ, ನಮ್ಮ ತಂದೆ ಇಷ್ಟು ನೊಂದ್ಕೊಂಡಿದ್ದಾರೆ, ಇಷ್ಟು ನೋವಿನಲ್ಲಿದ್ದಾರಲ್ಲ ಅನ್ನೋಂಥದ್ದನ್ನು ಅನುಭವಿಸ್ಬಿಟ್ಟು ಏನು ಮಾಡಲಿ ಅಂತ ಕೇಳ್ತಾರೆ. ನೋಡಬೇಕು ಅವಳನ್ನ ಒಂದ್ಸರಿ ಅಂದರೆ, ಹಾಗಾದ್ರೆ ಹೊರಟು ಹೋಗೋಣ, ಹೀಗೆ ನಡೀರಿ ಏನಿವಾಗ ಅಂತ ಅವ್ರು ಹೇಳ್ತಾರೆ, ನಾನು ಬರ್ಕೊಡೋದು ಅಲ್ಲಿ ಅಂತ. ಹಾಗಾದ್ರೆ ನಾನು ಹೋಗಿ ಕರ್ಕೊಂಡು ಬರ್ತೀನಿ, ಅಮ್ಮನ ನಾನು ಸಮಾಧಾನ ಮಾಡಿಕೊಂಡು ನಾನು ಕರ್ಕೊಂಡು ಬರ್ತೀನಿ. ಅದು ಅವರಿಗಿರ್ತಕ್ಕಂಥ ಶ್ರದ್ಧೆ ಅಲ್ಲಿ ತೋರಿಸ್ತಾ ಇದೆ, ಅಲ್ಲಿ ಪಾತ್ರವಾಗಿಲ್ಲ ಅವರು, ತಂದೆ ಮಗ ಮಾತನಾಡ್ತಾ ಇದ್ದಾರೆ. ಇದು ನಮ್ಮ ಸಮಾಜದಲ್ಲಿ ಇವತ್ತು ಬೇಕಾಗಿರುವಂಥದ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ಚಿತ್ರೀಕರಣದ ಸಂದರ್ಭದಲ್ಲಿ ಕೂಡ ಪೃಥ್ವಿರಾಜ್ ಕಪೂರ್ ಅವರ ಕಾಲ ಬಳಿಯಲ್ಲಿಯೇ ಇವರು ಕೂತಿರ್ತಾ ಇದ್ರು, ಅದರ ಫೋಟೋಗಳು ಕೂಡ ಇವತ್ತಿಗೂ ಲಭ್ಯವಿದೆ. ಹೌದು, ಜೊತೆಗೆ ಪೃಥ್ವಿರಾಜ್ ಕಪೂರ್ ಅವರು ಒಂದು ಮಾತನ್ನು ಹೇಳ್ತಾರೆ, ನೀನು ನನ್ನ ಮಗನಾಗಬಾರ್ದಾಗಿತ್ತೆ ಅಂತ, ಅಂದರೆ ಆಫ್ ದಿ ಸ್ಕ್ರೀನ್, ಆಫ್ ದಿ ಸ್ಕ್ರೀನ್ ಹೇಳಿರೋದು ಅದು ಅಂತರಾತ್ಮದಿಂದ ಹೇಳ್ಕೊಂಡಿರೋ ಅಭಿಮಾನಿತ ಮಗ ನನಗಿರಬೇಕಾಗಿತ್ತು ಅಂತ. ಒಂದೇ ಚಿತ್ರದಲ್ಲಿ ಅವರು ಕನ್ನಡದಲ್ಲಿ ಮಾಡಿದ್ದು, ಹೌದು ಹಿಂದಿಯಲ್ಲಿ ಅವರು ಬಹಳ ಅದ್ಭುತವಾದ ಕಲಾವಿದರು, ಅವರು ರಂಗಭೂಮಿ ಕಲಾವಿದರು, ದೊಡ್ಡ ಕಲಾವಿದರು. ಅವರಿಗೆ ನೋಡಿ, ಒಂದು ಚಿತ್ರದ ಕೆಲವೇ ದಿನಗಳ ಅನುಭವದಲ್ಲಿ ರಾಜ್ಕುಮಾರ್ ಅವರಂಥವ್ರು ನನ್ನ ಮಗನಾಗಿರ್ಬೇಕಾಗಿತ್ತು ಅಂತ ಅನಿಸ್ಬೇಕಾದ್ರೆ ಆ ವ್ಯಕ್ತಿತ್ವ ಎಂಥದ್ದಿರಬೇಕು ಅಂತ. ನಿಜವಾಗಲೂ ಭಾಳ ಸಂತೋಷ ಆಗ್ತಿರ್ತದೆ, ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ ಈ ಥರ ವಿಚಾರ ಬಂದಾಗ. ಅದು ಎಷ್ಟು ಅವ್ರು ಸಿಕ್ಕಾಪಟ್ಟೆ ನೋವು ಅನುಭವಿಸಿದಾರಂತಲೂ ಗೊತ್ತು ನನಗೆ, ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಆದಂಥ ಘಟನೆಗಳಿಂದಾಗಿ ನೋವು ಅನುಭವಿಸಿದಾರಂತಲೂ ಗೊತ್ತು. ಅದು ಅವ್ರವ್ರಿಗೆ ಬಿಟ್ಟಿದ್ದೆ, ನಾವು ಅದರಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು, ಅವ್ರ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡುವಂಥದ್ದಲ್ಲ ಇದು. ಅವರಿಂದ ಏನು ಒಳ್ಳೇದು ನಡೆದಿದೆ, ನಾವು ಏನು ಅದನ್ನು ಅನುಸರಿಸೋದ್ರ ಮೂಲಕ ನಾವು ನೆಮ್ಮದಿಯಾಗಿ ಇರೋಕ್ಕೆ ಸಾಧ್ಯ ಇದೆ, ಅದನ್ನು ಮಾತ್ರ ನಾವು ತಗೊಳ್ಬೇಕು ಮಾಡಬೇಕು. ಆ ದೃಷ್ಟಿಯಿಂದ ಎಂಥ ಸಂದರ್ಭದಲ್ಲೂ ತಮಗೇನೇ ನೋವಾದ್ರೂ ಅದನ್ನು ದುಃಖದಿಂದಲೇ ಹೇಳ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾನು ಕೇಳ್ಪಟ್ಟಿದ್ದೀನಿ. ಅವ್ರಿಗೇನಾದರೂ ನೋವಾದರೂ ಕೂಡ ಅದನ್ನು ಆ ದುಃಖದ ಮೂಲಕ, ಆಕ್ರೋಶ ಆ ಸಹನೆ ಮೀರಿ, ಸಹನೆ ಕಟ್ಟಿ ಮೀರಿ ಹೇಳಿದ್ದು ಕೂಡ ಕಡಿಮೆ ಅನ್ನುವಂಥದ್ದನ್ನು ನಾನು ಕೇಳ್ಪಟ್ಟಿದ್ದೀನಿ ನಾನು. ಹಾಗಾಗಿ ಅಂದರೆ ಸಮಾಜ ಮುಖ್ಯವಾಗಿ ಬಾಳೋದಕ್ಕೆ ಅಣ್ಣವ್ರ ಕೊಡುಗೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಅಂತ. ಒಬ್ಬ ಕಲಾವಿದನಾಗಿ ಅಲ್ಲ, ಒಬ್ಬ ಸಹಜ ವ್ಯಕ್ತಿಯಾಗಿ, ನಮ್ಮ ಮಧ್ಯದಲ್ಲಿ ಇರತಕ್ಕಂಥ ಸಹಜ ವ್ಯಕ್ತಿಯಾಗಿ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅದನ್ನು ವಿಕೃತವಾಗಿ ನೋಡಿದಲ್ಲೇ ಅಲ್ಲಿರ್ತಕ್ಕಂಥ ಒಳ್ಳೆಯದನ್ನು ತಗೊಂಡು, ವಿಶೇಷವಾಗಿ ಹೇಳ್ತೀನಿ, ನಮ್ಮ ರಾಜಕಾರಣಿಗಳದನ್ನು ಅಳವಡಿಸ್ಕೊಂಡ್ರೆ ರಾಮರಾಜ್ಯ ಆಗ್ಬಿಡುತ್ತೆ, ಸಮಾಜ ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಈ ನಿಟ್ಟಿನಲ್ಲಿ ಇನ್ನೊಂದು ಮಾತನ್ನು ತಮ್ಮ ಮುಂದೆ ಈ ವೇದಿಕೆಗೆ, ಈ ಒಂದು ವಾಹಿನಿಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜ್ಕುಮಾರ್ ಅವರು ಎಲ್ಲೂ ಹೋಗಿಲ್ಲ ಅನ್ನೋದು ನಮ್ಮ ಎಲ್ಲರ ಅಭಿಪ್ರಾಯ, ಅಭಿಮಾನವೂ ಹೌದು. ಅವರು ಇಲ್ಲೇ ಇದ್ದಾರೆ, ನಮ್ಮೊಟ್ಟಿಗೆ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅವರಿಗಾಗಿ ಒಂದು ಮಹಾ ಧಾರಾವಾಹಿ ಮಾಡಬೇಕು ಅನ್ನುವಂಥ ಅಪೇಕ್ಷೆ ಇದೆ. ಅಭಿಮಾನಿ ದೇವರುಗಳಿಗಾಗಿ ಧರೆಗಿಳಿದ ಬಂದ ದೇವತಾ ಮನುಷ್ಯ ಅನ್ನುವಂಥ ಒಂದು ಮಹಾ ಧಾರಾವಾಹಿ ಮಾಡಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಇದ್ದಂಥ ಜ್ಞಾನವನ್ನು, ನನಗೆ ನನ್ನ ಹಿರಿಯರು ಗುರುಗಳು ಕೊಟ್ಟಂಥ ಜ್ಞಾನವನ್ನು ಅಣ್ಣವರ ಕಂಠದ ಮೂಲಕ
ಸಮಾಜಕ್ಕೆ ಪ್ರಸ್ತುತಪಡಿಸಿ ನಾಲ್ಕು ಜನಕ್ಕೆ ಅದರಿಂದ ಏನಾದರೂ ಒಳ್ಳೆಯದಾದರೆ ಅದರ ಸಾರ್ಥಕ್ಕೆ ಅನ್ನುವಂಥ ಭಾವನೆ ಇಟ್ಕೊಂಡು ತಮ್ಮ ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಆಸೆ ನೆರವೇರಲಿ ಅಂತ ನಮ್ಮ ಹಾರೈಕೆ. ಎಲ್ಲರ ಆಶೀರ್ವಾದ ಇರಲಿ. ಯಾಕೆಂದರೆ ರಾಜ್ಕುಮಾರ್ ಅವರು ಎಲ್ಲರಿಗೂ ಬೇಕು. ಇನ್ನೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾರಾದರೂ ಕೃತ್ರಿಮವಾಗಿ ಅಥವಾ ವಿಕೃತವಾಗಿ ಅಥವಾ ಉದ್ದೇಶ ಅಲ್ಲಿ ತೋರಿಕೆಗಾಗಿ ಏನಾದರೂ ಅವ್ರ ಬಗ್ಗೆ ಏನಾದರೂ ಮಾತಾಡಿದರೂ ಕೂಡ, ಆದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಳಗೆ ಅಂತರಾತ್ಮದ ನೋಡಿಕೊಂಡಾಗ ಪ್ರೀತಿ ಆಟೋಮೆಟಿಕ್ಕಾಗಿ ಹುಟ್ಟುತ್ತೆ ರಾಜ್ಕುಮಾರ್ ಅವ್ರ ಬಗ್ಗೆ. ಅದಕ್ಕೆ ಉದಾಹರಣೆ ನಿಮ್ಮ ಈ ಇದರಲ್ಲಿ ಬಂದಂಥ ಪುಟ್ಟಣ್ಣನವರ ಸಂದೇಶ. ಅದು ಆತ್ಮಾವಲೋಕನ, ಆತ್ಮಾವಲೋಕನ ಅನ್ನುವಂಥದ್ದು. ಪ್ರತಿಯೊಬ್ಬನು ಆತ್ಮಾವಲೋಕನದಲ್ಲಿ ರಾಜ್ಕುಮಾರನ್ನು ತಿಳಿದೋ ತಿಳಿದಲೋ ಇಷ್ಟಪಡ್ತಾನೆ, ಅಭಿಮಾನ ಪಡ್ತಾನೆ ಅನ್ನೋದು ಇದು ನನ್ನ. ಹೌದು, ಅದು ಕಲ್ಯಾಣ್ ಕುಮಾರ್ ಅವರಿಗೂ ರಾಜ್ಕುಮಾರ್ ಅವರಿಗೂ ಮಧ್ಯದಲ್ಲಿ ಒಂದು ವಿವಾದ ಇತ್ತು, ಒಂದಿಷ್ಟು ಕಂದಕ ಇತ್ತು. ಕೊನೆಗಾಲದಲ್ಲಿ ಕಲ್ಯಾಣ್ ಕುಮಾರ್ ಅವರು ಕೂಡ ಆ ರೀತಿಯ ಒಂದು ಆತ್ಮಾವಲೋಕನವನ್ನು ಮಾಡ್ಕೋತಾರೆ. ಯಾಕೆಂದರೆ ಕಲ್ಯಾಣ್ ಕುಮಾರ್ ಅವರು ತಮ್ಮ ಆರ್ಥಿಕವಾಗಿ ಬಹಳ ಸೋತೋಗಿರ್ತಾರೆ, ಆರೋಗ್ಯನೂ ಕೈಕೊಟ್ಟಿರುತ್ತೆ. ಚಲನಚಿತ್ರಗಳಲ್ಲಿ ಹೇಗೋ ಅವರಿಗೆ ಮತ್ತೊಂದು ಇನ್ನಿಂಗ್ಸ್ ಸಿಗುತ್ತೆ, ಅಬ್ಬಾಯಿ ನಾಯ್ಡು ಅವರಿಂದ ಮುಂದೆ ಬರ್ತಾರೆ, ಸಾಕಷ್ಟು ದುಡಿತಾರೆ, ಆದರೆ ಆರೋಗ್ಯ ಕೈಕೊಡುತ್ತೆ, ಆರ್ಥಿಕ ಪರಿಸ್ಥಿತಿ ಕೈಕೊಡುತ್ತೆ. ಕೊನೆಯಲ್ಲಿ ರಾಜ್ಕುಮಾರ್ ಅವರೇ ಬಂದು ಅವರಿಗೆ ಸಾಂತ್ವನವನ್ನು ಹೇಳ್ತಾರೆ. ಯಾಕೆಂದ್ರೆ ರಾಜ್ಕುಮಾರ್ ಅವರು ಹೋಗ್ಬಿಟ್ಟು ಯೋಗಕ್ಷೇಮ ವಿಚಾರ ಧೈರ್ಯ ಹೇಳಿ ಆಪ್ಯಾಯೋಗ ಮಾತು. ಪುಟ್ಟಣ್ಣನವರ ವಿಚಾರದಲ್ಲಿ ಹೇಗೆ ನಡ್ಕೊಂಡ್ರು, ಕಲ್ಯಾಣ್ ಕುಮಾರ್ ಅವರ ವಿಚಾರದಲ್ಲೂ ಹಾಗೆ ನಡ್ಕೋತಾರೆ. ಆಮೇಲೆ ಉದಯ್ ಕುಮಾರ್ ಅವರು ಮರಣ ಹೊಂದಿದಾಗ ಮಾಧ್ಯಮದ ಎದುರಿಗೆ ಹೇಳ್ತಾರೆ, ನನಗಿಂತ ಅದ್ಭುತವಾದ ಕಲಾವಿದ ಉದಯ್ ಕುಮಾರ್ ಅಂತ ಮುಕ್ತವಾಗಿ ಮನಸ್ಸಿನಿಂದ ಹೇಳ್ಕೊಳ್ತಾರೆ. ಹಾಗಾಗಿ ನಾನು ಕಂಡ್ಕೊಳ್ಳೋದೇನೆಂದರೆ, ಪ್ರತಿಯೊಬ್ಬ ವ್ಯಕ್ತಿ ರಾಜ್ಕುಮಾರ್ ಬಗ್ಗೆ ಹೀಯಾಳಿಸಿಯೋ ಅಥವಾ ಕಿಚಾಯಿಸಿ ಏನೆಲ್ಲ ಮಾತಾಡಿರ್ಬೋದು ಆ ಸಂದರ್ಭಕ್ಕೂ ಅಥವಾ ಅವರ ಅಭಿವ್ಯಕ್ತನಕ್ಕೇನು, ಆದರೆ ಒಂದು ಸಾರಿ ಅವರು ಒಳಹೊಕ್ಕು ನೋಡಿದಾಗ ರಾಜ್ಕುಮಾರನ್ನು ಪ್ರೀತಿಸದೇ ಇರೋರು ಯಾರೂ ಇಲ್ಲ ಅಂತ ನನಗನ್ಸುತ್ತೆ. ಅವ್ರ ಬಗ್ಗೆ ಏನೋ ಅವರು ಸುಮ್ಮನೆ ತೋರಿಕೆ ನಡ್ಕೊಂಡಿರುತ್ತೆ. ನಾನು ಕೆಲವೊಂದು ಸಾರಿ ಭ್ರಮೆಗೆ ಒಳಪಟ್ಟಿದ್ದೀನಿ, ನಾಟಕಕ್ಕಾಗಿ ಮಾಡ್ತಾರೆ ಏನು ಅಂತ. ಅದು ಒಂದು ಹೇಳಿಬಿಟ್ಟು ನಾನು ಮಾಡ್ತೀನಿ. ಅವರಿಗೆ ನೋಟು ಎಷ್ಟು ಬೆಲೆ ಇದೆ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ ಅನ್ನುವಂಥದ್ದನ್ನು ನಾವು ಕೇಳ್ಪಟ್ಟಿದ್ದೀವಿ. ಒಂದು ಸಾರಿ ಆ ದಾರಿಯಲ್ಲಿ ಹೋಗ್ಬೇಕಾದಾಗ ಅದೇನೋ ಅವನಿಗೆ ದುಡ್ಡು ಕೊಡ್ಬೇಕಾಗಿ ಬರ್ತದೆ. ವರದಪ್ಪನವ್ರಿಗೆ ಹೇಳ್ತಾರೆ, ವರದಪ್ಪನವ್ರಿಗೆ ಹೇಳಿದ್ದು 200 ರೂಪಾಯಿ ಕೊಡು ಅಂತ ಹೇಳಿದರೆ ವರದಪ್ಪನವರು ಇಲ್ಲ 1000 ರೂಪಾಯಿ ಕೊಡು ಅಂತಂದರೆ ಎರಡು ನೋಟ್ ಕೊಡ್ತಾರೆ ಅವರು. ಅದಕ್ಕೆ ಅವ್ರು ಬಂದ ತಕ್ಷಣ ಹೇಳ್ತಾರೆ, ಏನಪ್ಪ ನಾನು 1000 ಕೊಡು ಅಂತ ಹೇಳಿದ್ರೆ ನೀನು ಬರೀ 2 ನೋಟ್ ಕೊಟ್ಟು ಬಂದಿಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದು. ಆವಾಗ ಅವರು ವರದಪ್ಪನವ್ರು ಹೇಳ್ತಾರಂತೆ, ಅಣ್ಣ ಅದು 500 ರೂಪಾಯಿ ಇದು 2 ನೋಟ್ ಅಣ್ಣ ಅಂತ. ಓ ಹೀಗೂ ಇದೆಯಾ ಅಂತ. ಇದು ಯಾಕೆ ನಾನು ಒಪ್ಕೊಳ್ತೀನಿ ಅಂದರೆ ನನಗೂ ಅನುಭವ ಆಗಿದೆ. ನನಗೆ ನನ್ನ ಸೀನಿಯರು ನನಗೆ ಖರ್ಚಿಗೆ ದುಡ್ಡು ಕೊಡ್ತಾಯಿದ್ರು. ಒಂದು ಸರಿ ಕೊಡೋವಾಗ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟರು, ಅದು ಅವ್ರಿಗೆ ಗೊತ್ತಿಲ್ಲ 500 ರೂಪಾಯಿ ನೋಟು ಅಂತ ಹೇಳ್ಬಿಟ್ರು. ನಾನು ನೋಡಿಕೊಂಡು ನಾನು ಏನೋ ಗೊತ್ತಿಲ್ಲ ನನಗೆ ಅವ್ರದ್ದು ಅವ್ರ ಬಗ್ಗೆ ಇರುವಂಥ ಭಕ್ತಿ ಗೌರವಕ್ಕೆ ಅವ್ರು ಜಾಸ್ತಿ ಕೊಟ್ಟಿದ್ದನ್ನು ಗಮನಿಸ್ಬಿಟ್ಟು, ಸರ್ ಇದು 500 ರೂಪಾಯಿ ನೋಟಿದೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಕೊಟ್ಟೆ ಮಂಜುನಾಥ್ ಅವರೇ. ಅವ್ರಿಗೆ ಅವರು ಹೇಗೆ ರಾಜ್ಕುಮಾರ್ ಅವ್ರು ಹೇಳಿದ್ರು ಅವ್ರು ಹಾಗೆ ಹೇಳಿದ್ರು, ಓ 500 ರೂಪಾಯಿ ನೋಟ ಗೊತ್ತೇ ಆಗಲ್ಲ 100 ರೂಪಾಯಿ ತರನೇ 100 ರೂಪಾಯಿ ತರನೇ. ಹಾಗೆ ಅವರು ಅಷ್ಟು ಮುಗ್ದ್ರು. ಯಾಕೆಂದರೆ ಇಲ್ಲಿ ಒಂದು ಭಾಳ ಮುಖ್ಯವಾಗಿ ಸಮಾಜ ಗಮನಿಸಬೇಕು, ನೆಮ್ಮದಿಯಿಂದ ಬದುಕಬೇಕಾದವನಿಗೆ ಪ್ರೀತಿಯಿಂದ ಬದುಕಬೇಕಾದವನಿಗೆ ದುಡ್ಡಿನ ಜೊತೆ ವ್ಯವಹಾರ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಅವರು ತೋರಿಸ್ಕೊಂಡು ಅದನ್ನೇ ಮಾಡಿದ್ದಾರೆ. ಯಾಕೆಂದರೆ ಅವರು ಅಷ್ಟು ಜನಕ್ಕೆ ತಮ್ಮ ಒಬ್ಬರು ಸಂಪಾದನೆಯಿಂದ ಸುಮಾರು ಆಗಿನ ಕಾಲದಲ್ಲಿ ಅವ್ರ ಮನೇಲಿ 34 ಜನಕ್ಕೆ ಅನ್ನ ಹಾಕಿದಂಥ ಮಹನೀಯರವರು, ಏನನ್ನೂ ಆಸೆ ಪಟ್ಟಿಲ್ಲ ಅವರು. ಹಾಗಾಗಿ ಈ ಎಲ್ಲವನ್ನೂ ಇವತ್ತು ಈ ವೇದಿಕೆ ಮೂಲಕ ಹೇಳಿದ್ರು ನನ್ನ ಅನುಭವ. ನಾನು ನಮ್ಮ ತಂದೆಯವರು ಕೂಡ ಅಷ್ಟೇ, ವೈದಿಕ ಬ್ರಾಹ್ಮಣರು, ಮನೆಯಲ್ಲಿ ಸಾರೋದ್ಧಾರವಾಗಿ ಊಟಗಳು ನಡೆಯೋದು ಹೇಗೆ ನಡೀತಿತ್ತು, ಅದು ಭಗವಂತ ಅವ್ರು ಮಾಡಿದಂಥ ಪುಣ್ಯ, ಹಿರಿಯರು ಮಾಡಿದಂಥ ಪುಣ್ಯದಿಂದ. ಒಳ್ಳೆಯ 20,000 ರೂಪಾಯಿ ಸಂಬಳ ತೊಗೊಂಡು ಬಂದವರು ಕೂಡ ಆ ರೀತಿ ಊಟ ಹಾಕೋಕ್ಕಾಗೋದಿಲ್ಲ. ಅಂಥದ್ದು ನಮ್ಮ ತಂದೆಯವರು ಯಾರಿಗೋ ಓದಕ್ಕೆ ಬಂದವರಿಗೂ ಊಟಕ್ಕೆ ಹಾಕ್ತಿದ್ರು, ಗೆಸ್ಟ್ಗಳು ಬಂದವ್ರಿಗೂ ಊಟಕ್ಕೆ ಹಾಕ್ತಿದ್ರು, ಮನೇಲಿ ಸಮೃದ್ಧವಾಗಿ ಊಟ ನಡೀತಾ. ಹಾಗೆ ರಾಜ್ಕುಮಾರ್ ಅವರು ಕೂಡ ಯಾವುದು ಹೆಚ್ಚು ಪೇಚಿಲ್ಲದೆ ತನ್ನ ಕರ್ತವ್ಯ ತಾನು ಕಲಾವಿದನಾಗಿ ಮಾಡೋದ್ರ ಮೂಲಕ ಆ ಭಗವಂತ ಏನು ಸಂಭಾವನೆ ಕೊಟ್ಟಿದ್ದಾನೋ ಅದರಲ್ಲಿ ಎಲ್ರಿಗೂ ಊಟ ಮಾಡಿಸಿದಾರಲ್ಲ, ಇದು ಸ್ತುತ್ಯಾರ್ಹವಾದದ್ದು ಅಂತ ನನಗನ್ಸುತ್ತೆ. ನಿಜವಾಗಲೂ ಇದು ನಾವೆಲ್ಲರೂ ಕಲಿಬೇಕು ನಾವು ಖಂಡಿತವಾಗಿ. ಇನ್ನೊಂದು ಭಕ್ತ ಕುಂಬಾರ ಹೌದು, ಅದು ಕೂಡ ಅಷ್ಟೇ. ಅಲ್ಲಿ ಆ ಭಕ್ತ ಕುಂಬಾರದಲ್ಲಿ ಸ್ವತಃ ಪಾಂಡುರಂಗ ರಂಗಣ್ಣನಾಗಿ ಇವರು ಸೇವೆಗೆ ಬರ್ತಾರೆ. ಬಂದು ಮಾಡುವಾಗ ಅವ್ರು ರಾಜ್ಕುಮಾರ್ ಅವರು ತುಂಬ
ಅಂದರೆ ಯಥಾರ್ಥವಾಗಿರ್ತದೆ ಅಲ್ಲಿ, ಏನು ಇದಿಲ್ಲ ಅಲ್ಲಿ, ಬಹಳ ಸಂಕೋಚದಿಂದ ಮಾಡಿಸ್ಕೋತಾರೆ, ಸಂಕೋಚದಿಂದ ಮಾಡಿಸ್ಕೊಳ್ತಾರೆ. ಅವರು ಹೇಳುವಂಥ ಪದ, ಬಳಸಿದಂಥ ಪದಗಳು ಒಳ್ಳೆಯ ಸಂಭಾಷಣೆ ಬರೆದಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿ ಇರ್ಬೋದು, ಶಿವದಶಂಕರ್ ಇರ್ಬೋದು, ಅದರಲ್ಲಿ ಯಾರ್ಯಾರ್ದು ಏನೇನು ಪಾತ್ರ ಎಷ್ಟೆಷ್ಟು ಮಾಡಿದಾರೋ ಗೊತ್ತಿಲ್ಲ, ಬಟ್ ಇಬ್ಬರ ಹೆಸರು ಬರ್ತದೆ. ಚಿತ್ರಕಥೆ ಎಲ್ಲ ಹುಣಸೂರು ಕೃಷ್ಣಮೂರ್ತಿ ಇರ್ಬೋದು. ಈ ನರ ಮನುಷ್ಯನಿಗಾಗಿ ನೀನು ಅಲ್ಲಿಂದ ಇಲ್ಲಿಗೆ ಬಂದಿಯಪ್ಪ, ಏನು ಕಂಡಿದ್ದೆ ನನ್ನಲ್ಲಿ ನೀನು, ನೀನು ಊಟ ಮಾಡಿಸಿದೆ, ಕೈ ತೋರಿಸಿದೆ, ಈ ಪಾಮರನಿಗಾಗಿ ನೀನು ಇಷ್ಟೆಲ್ಲ ಕಷ್ಟ ತಗೊಂಡಿಯಾ ಪಾಂಡುರಂಗ, ನೀನು ಯಾಕಪ್ಪ ಹೀಗೆ ಮಾಡಿದೆ, ನೀನು ಯಾಕಪ್ಪ ನನಗಿಂಥ ತೊಂದರೆ ಕೊಟ್ಟೆ, ನೀನು ಒಂದು ಸಾರಿ ನಿನ್ನ ದರ್ಶನ ಪಡಿಬೇಕು, ಆ ಪಂಡರಾಪುರಕ್ಕೆ ಬರಬೇಕು ಅಂತ ನಾವು ಅದೆಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀವಿ, ನೀವು ಬಂದು ನಮ್ಮ ಸೇವೆ ಮಾಡಿದಿರಲ್ಲ ಪಾಂಡುರಂಗ, ಅದು ಹೇಳುವಂಥದ್ದು ಇದೆಯಲ್ಲ, ಅದು ನಿಜವಾಗಲೂ ಹೃದಯ ತುಂಬಿ ಬರುತ್ತೆ. ಅದು ಆ ಪಾತ್ರ ತಮ್ಮ ಎರಡು ಹೆಂಡತಿಯರ ಜೊತೆಗೆ ಮತ್ತು ಪಂಡರಪುರಕ್ಕೆ ಹೊರಡೋ ಪ್ರಕ್ರಿಯೆ, ನಾಮದೇವರು ಅವ್ರ ಸಂಭಾಷಣೆ, ಅದೆಲ್ಲವೂ ಇದು ನೈಜವಾಗಿ ನಡೆದಿರೋ ಘಟನೆ. ಅದನ್ನು ರಾಜ್ಕುಮಾರ್ ಅವರು ಅದನ್ನು ನಮಗೆ ಉಣಬಡಿಸಿದ್ದಾರೆ. ಅವರು ಪಾತ್ರವಾಗಿ ಅಲ್ಲ, ಸಹಜವಾಗಿ ಗೋರನೇ ಅವನು. ಅವರು ಮೊದಲ ಬಾರಿಗೆ ಆ ಚಿತ್ರದಲ್ಲಿ ತಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಸೇವಕನೇ ರಂಗಣ್ಣ, ಅಂದರೆ ರಂಗಣ್ಣನೇ ಪಾಂಡುರಂಗ ಅಂತ ಗೊತ್ತಾದಾಗ ಒಂದು ಸನ್ನಿವೇಶ ಬರುತ್ತಲ್ಲ, ಅದನ್ನು ಹೇಳಿ. ನಾಮದೇವರು ಬರ್ತಾರೆ, ಬರ್ತಿದ್ದ ಹಾಗೆ ನಾಮದೇವರು ನಾಮದೇವರು ಬರಬೇಕು ಬರಬೇಕು, ಇಲ್ಲಿವರೆಗೆ ದಯ ಮಾಡಿಸಿದಿರಿ ತಾವು, ಏನಾಗಬೇಕಾಗಿತ್ತು, ಘೋರ ಎಲ್ಲಿ ಆ ನನ್ನ ಪಾಂಡುರಂಗ ಅಂತ ಕೇಳ್ತಾರೆ. ನಾಮದೇವರೇ, ಆ ಪಾಂಡುರಂಗ ಎಲ್ಲಿ, ಪಂಡರಪುರದಲ್ಲಿದ್ದಾನೆ, ಅವನನ್ನು ನೋಡಬೇಕು ಅಂತ ಸುಮಾರು ನಾವು ಕಾಯ್ತಾ ಇದ್ದೀವಿ, ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇಲ್ಲ ಘೋರ, ನಿಮ್ಮ ಮನೆಯಲ್ಲೇ ಇದ್ದಾನೆ ಆ ನನ್ನ ಪಾಂಡುರಂಗ. ಏನು ಹೇಳ್ತೀರಿ ನಾಮದೇವರೇ ನೀವು, ನಮ್ಮ ಮನೆಯಲ್ಲಿ ಪಾಂಡುರಂಗನೇ, ಇಲ್ಲಿ ನಾನು ಲಕ್ಷ್ಮೀ ಮಂಜು ರಂಗಣ್ಣ ಬಿಟ್ಟರೆ ಮತ್ತೆ ಯಾರಿಲ್ಲ, ಆ ರಂಗಣ್ಣನೇ ನನ್ನ ಪಾಂಡುರಂಗ. ಅವಾಗ ಹೇಳಿದ ತಕ್ಷಣ ಅವರು ಏನು ಅದು ಪ್ರಕ್ರಿಯೆ ಕೊಡ್ತಾರೆ, ಅದು ಜೀವಂತವಾದದ್ದು, ಅದು ಪ್ರತಿಯೊಬ್ಬನಲ್ಲೂ ಆ ಒಂದು ಪರಕಾಯ ಪ್ರವೇಶ ಬರಬೇಕು. ಅಂದರೆ ಅದು ತದಾತ್ಮ, ಅದು ಆ ಭಕ್ತಿಯ ಪರಾಕಾಷ್ಠೆ. ಅದು ಕಲಿಯುಗದಲ್ಲಿ ಭಾಳ ಕಷ್ಟ ಆಗ್ತಾ ಇದೆ ಈ ಇತ್ತೀಚಿನ ದಿನಗಳಲ್ಲಿ, ಬರೀ ತೋರಿಕೆ ಆಡಂಬರನೇ ಜಾಸ್ತಿ ಆಗಿದೆ. ಅಂಥದ್ದನ್ನೆಲ್ಲವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಿಜವಾಗಿ ಭಕ್ತಿ ಅಂದರೆ ಏನು, ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಥವಾ ನಾವು ಮನೆಯಲ್ಲಿ ಪೂಜೆ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ನಮಗೆ ನಾವು ತೃಪ್ತಿಯಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಆ ಘೋರನ ಪಾತ್ರ. ಅವರೊಂದು ಮಾತು ಹೇಳ್ತಾರೆ, ದಾಮಾಜಿ ಪಂತನಿಗಾಗಿ ನೀನು ಸಾಲ ಮಾಡಿದೆ, ಕಬೀರ್ನಿಗಾಗಿ ನೇಕಾರನಾದೆ, ಜೈಲ್ ಸೇರಿದೆ ಅನ್ನುವಂಥದ್ದು. ಅಂದರೆ ಭಗವಂತ ನೀವು ಸರಿಯಾದ ರೀತಿಯಲ್ಲಿ ಕರೆದರೆ, ಸರಿಯಾದ ರೀತಿಯಲ್ಲಿ ನಡ್ಕೊಂಡ್ರೆ ನಿಮಗೆ ಏನೆಲ್ಲ ಕಷ್ಟಗಳಿದ್ದಾವೆ ಅವನು ಅದನ್ನು ಹೊರತಾನೆ ಅನ್ನೋದನ್ನು ಆ ಪಾತ್ರದ ಮೂಲಕ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ರಾಜ್ಕುಮಾರ್ ಅವರು. ಇನ್ನು ರಾಜ್ಕುಮಾರ್ ಅವರ ಚಿತ್ರಜೀವನದ ಒಂದು ಮೈಲಿಗಲ್ಲು 200ನೇ ಸಿನಿಮಾ ದೇವತಾ ಮನುಷ್ಯ, ಅದರ ಒಂದು ಸನ್ನಿವೇಶವನ್ನು ನಿಮ್ಮ ಬಾಯಿಯಿಂದ ಕೇಳಿ ನಮ್ಮ ಈ ಒಂದು ಸರಣಿಗೆ ಮಂಗಳವನ್ನು ಹಾಡೋಣ. ನಿಜವಾಗಲೂ ದೇವತಾ ಮನುಷ್ಯ ಅಂದರೆ ದೇವತಾ ಮನುಷ್ಯನೇ. ಅದು ಯಾವುದೋ ಇಲ್ಲಸಲ್ಲದ ಆರೋಪದ ಮೇಲೆ ಜೈಲು ಶಿಕ್ಷೆ ಅನುಭವಿಸ್ಬೇಕಾಗಿ ಬರುತ್ತೆ ಆ ಪಾತ್ರ. ಜೈಲು ಶಿಕ್ಷೆ ಮುಗಿಸ್ಕೊಂಡು ಆ ತಾನು ತಪ್ಪು ಮಾಡದೆ ಜೈಲಿಗೆ ಹೋಗ್ಬೇಕಾಗಿ ಬಂತಲ್ಲ ಇವರುಗಳಿಂದಾಗಿ, ಆ ದೇವಸ್ಥಾನದ ಟ್ರಸ್ಟಿಗಳಿಂದಾಗಿ ಅನ್ನುವಂಥ ಆ ಸೇಡು ಅದೆಲ್ಲ ಹಾಗೆ ಉಳ್ಕೊಂಡಿರುತ್ತೆ. ತಕ್ಷಣ ಹೊರಗೆ ಬರ್ತಿದ್ದಂಗೆ ಅವ್ರನ್ನ ಮುಗಿಸ್ಬಿಡ್ಬೇಕು ಅನ್ನುವಂಥ ಧೋರಣೆಯಿಂದ ಹೊರಗೆ ಬಂದವರು. ಆ ಮಗು ಅಲ್ಲಿ ಒಂದು ಮಗು ಅಳೋದನ್ನು ಕೇಳಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ಅದನ್ನೆಲ್ಲವನ್ನು ಮರೆತು ಆ ಆಕ್ರಂದನಕ್ಕೆ ಕಿವಿ ಕೊಟ್ಟು ಯಾವುದು ತುಲನೆ ಮಾಡಿ ಯಾವುದಕ್ಕೆ ನಾನು ಈಗ ಆರಿಸ್ಕೊಳ್ಬೇಕು ಅನ್ನುವಂಥ ಪ್ರಕ್ರಿಯೆಗೆ ತೊಡಗ್ತಾನೆ ಮನುಷ್ಯ. ತಕ್ಷಣ ಆ ಆವೇಶ ಆ ಕ್ರೋಶ ಎಲ್ಲವನ್ನು ಪಕ್ಕಕ್ಕಿಟ್ಬಿಟ್ಟು ಆ ಮಗು ನಿಂತ್ಕೊಂಡು ಬಂದು ಅದನ್ನು ಬೆಳೆಸಿ ಆ ದೊಡ್ಡದು ಮಾಡೋ ಪ್ರಕ್ರಿಯೆ ಆ ದೇವತಾ ಮನುಷ್ಯನಿಗೆ ಮಾತ್ರ ಸಾಧ್ಯ ಆಗುತ್ತೆ, ಬೇರೆಯವರಿಗೆ ಆಗಲ್ಲ. ಹಾಗೆ ಆ ಮಗು ಬೆಳೀತಾ 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 ಇವರಲ್ಲಿ ಆ ಪರಿವರ್ತನೆ, ಅಂದರೆ ಸಮಾಜಕ್ಕೆ ಅವರು ಒಂದು ಸಂದೇಶ ಮೂಲಕವಾಗಿ ಕೊಟ್ಟಿದ್ದಾರೆ, ತಾನು ಮಾಡದೇ ಇರೋ ತಪ್ಪಿಗೆ ಜೈಲು ಅನುಭವಿಸಿದಾಗ್ಯೂ ಕೂಡ ಮನುಷ್ಯತ್ವವನ್ನು ಕಳ್ಕೊಳ್ಬಾರ್ದು ಅಂಥದ್ದು, ಅಲ್ಲಿ ದುಡುಕಬಾರ್ದು ಅನ್ನೋಂಥದ್ದು.
ಅದಾದ ಅವರು ಒಂದು ಸರಿ ಒಂದು ಸನ್ನಿವೇಶದಲ್ಲಿ ಅವರು ಪೇಟೆಯಲ್ಲಿ ಹೋಗಬೇಕಾದಾಗ ಕಾಂಚನ ಅವರು ಅಕ್ಕನ ಪಾತ್ರ ಮಾಡಿದರು. ಅವರು ತಲೆ ಸುತ್ತು ಬಂದು ಬಿದ್ದಾಗ ಅವ್ರನ್ನ ಎಬ್ಬಿಸಿಬಿಟ್ಟು ಆರೈಕೆ ಮಾಡಿ ಅಲ್ಲಿ ತುಂಬ ಚೆನ್ನಾಗಿದೆ, ಆ ಮಗು ಪಾನಕ ಮಾಡ್ಕೊಂಬಂದು ಕೊಡುತ್ತೆ, ಯಾರೋ ಇದು ಅಂತ ಕೇಳಿದಾಗ ನಿನ್ನ ಮಗಳೇನು ಅಂದರೆ ಹೂ ಅಂತಾರೆ ರಾಜ್ಕುಮಾರ್. ಭಾಳ ಸೂಚ್ಯತೆಯಿಂದ ಮಾತಾಡ್ತಾರೆ. ಆಮೇಲೆ ಅದನ್ನೆಲ್ಲ ಹೇಳ್ತೀನಿ ನಾನು, ಅದು ಈಗ ಬೇಡ ಅಂತ ಅವ್ರು ಹೇಳ್ತಾರೆ. ಅವ್ರು ಹಾಗೆ ಹೇಳಿಕೊಂಡು ಮನೆಗೆ ಬಾರೋ ಅಂತ ಕರೆದ್ರೆ ಬೇಡ ಬಿಡು ಅಂದ್ರೂ ಆದರೂ ಅಕ್ಕನ ಮಾತಿಗೆ ಬೆಲೆ ಕೊಟ್ಟು ಪ್ರೀತಿಗೆ ಆ ಒಂದು ಅಂತಃಕರಣ ಅದಕ್ಕೆ ಹೋರ್ತಾರೆ. ಹೋದಾಗ ಅಲ್ಲಿ ನಾನು ಅದು ನನಗೆ ತುಂಬ ತುಂಬ ಮನಸ್ಸಿನ ಮೇಲೆ ಪರಿಣಾಮ ಮಾಡಿದ್ದದು. ಅವ್ರ ಭಾವ ನೀನು ಕೊಲೆಗಡ್ಕ, ನಿನ್ನ ಮುಖ ತೋರಿಸ್ಬೇಡ ಅಂತ ಹೇಳಿ ಅಟ್ಟಿರ್ತಾರೆ, ಹಿಂದೆ ಬೈದು ಕಳಿಸಿರ್ತಾರೆ. ಅಶ್ವಥ್ ಅವರು ಮಾಡಿದಂಥ ಅದು ಅವರೊಬ್ಬರು ಮಹನೀಯರು. ಎರಡು ಕಣ್ಣುಗಳಿದ್ದ ಹಾಗೆ ಕನ್ನಡ ಅಂದರೆ ಭಾಳಷ್ಟು ಜನ ಇದ್ದಾರೆ, ಹಿಂದಿನವರೆಲ್ಲರೂ ಅದ್ಭುತ ಕಲಾವಿದರು, ಅದರಲ್ಲಿ ಏನು ಎರಡು ಮಾತಿಲ್ಲ. ಆದರೆ ವಿಶೇಷವಾಗಿ ಅಶ್ವಥ್ ಅವರು ಕೂಡ ಅಚ್ಚಳಿಯದೇ ಈ ಚಿತ್ರರಂಗ ಇರೋವರೆಗೂ ಉಳ್ಕೊಳ್ತಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅವ್ರ ಪಾತ್ರಗಳಿಂದ, ಅವ್ರ ಸಹಜವಾದ ನಡವಳಿಕೆಯಿಂದ ಅವರು ಅಲ್ಲಿ ಆ ಮನೆಗೆ ಹೋಗಿ ಮುಂದೆ ಕಾಂಚನವರು ಹೋಗಿ ಮುಂದೆ ಒಳಗೆ ಹೋಗ್ತಾರೆ. ಅವ್ರು ರಾಜ್ಕುಮಾರ್ ಅವರು ಒಳಗೆ ಹೋಗಲ್ಲ, ಅಲ್ಲೇ ನಿಂತ್ಕೊಳ್ತಾರೆ. ಹಳೆ ಮಾತು ನೆನಪಿಗೆ ಬರುತ್ತೆ ಅದು, ಆ ನೆನಪಿಟ್ಕೊಂಡು ಹಿಂಗೆ ಭಾಳ ಚೆನ್ನಾಗಿ ತೋರಿಸ್ತಾರೆ, ಅಲ್ಲೇ ನಿಂತ್ಕೊಳ್ತಾರೆ. ಆಗ ಅಶ್ವಥ್ ಅವರು ಆ ಕಣ್ಣು ಕನ್ನಡಕಾಯ ಸರಿ ಮಾಡಿ ಅವ್ರು ಗುರುತಿಳಿತಾರೆ. ಗುರುತಿಳಿದ್ಬಿಟ್ಟು ಅವರೊಂದು ಮಾತಂತಾರೆ, ಯಾಕೋ ಇನ್ನೂ ಹೊರಗೆ ನಿಂತಿದೆಯಾ, ಬಾರ ಒಳಗೆ ಅಂಥೇಳಿ. ಆವಾಗ ಅಲ್ಲಿ ಏನು ಹಾವಭಾವ ತೋರಿಸ್ತಾರೆ, ಅಲ್ಲಿ ಧನ್ಯತೆ ಭಾವ ತೋರಿಸ್ತಾರೆ, ನಮ್ಮ ಭಾವನನ್ನು ಒಪ್ಕೊಂಡ್ರಲ್ಲ ಅನ್ನುವಂಥದ್ದು. ಬರಬೇಡ ಅಂತ ಹೇಳಿದ್ದವರು ಅವರಾಗೆ ಮತ್ತೆ ಬನ್ನಿ ಅಂತ ಹೇಳಿದ ಮೇಲೆ ಒಳಗೆ ಬರ್ತಾರೆ. ಇದು ಒಬ್ಬ ವ್ಯಕ್ತಿಯ ಸಜ್ಜನಿಕೆ, ಒಬ್ಬ ವ್ಯಕ್ತಿಯ ಆತ್ಮಗೌರವವನ್ನು ಹೇಗೆ ರೂಪಿಸ್ಕೊಳ್ಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ಆ ಪಾತ್ರದ ಮೂಲಕ ಕೊಟ್ಟು ಆ ದೇವತಾ ಮನುಷ್ಯ ಅನ್ನೋ ಪದವನ್ನು ಅನ್ವರ್ಥಕವಾಗಿ ನಡ್ಕೊಂಡಂಥ ಆ ಮಹನೀಯರಿಗೆ ನನ್ನ ಹೃದಯದ ಕಣಕಣದಲ್ಲಿ ಇದ್ದಾರೆ, ಇನ್ನು ಮುಂದೆನೂ ಇರ್ತಾರೆ. ಇನ್ನು ಅವ್ರ ಕಂಠವನ್ನು ಬಳಸಿ, ನನ್ನ ವಿದ್ಯೆ, ನನ್ನ ಹಿರಿಯರು ಕೊಟ್ಟಂತಹ ವಿದ್ಯೆಯನ್ನು ಬಳಸಿ ಸಮಾಜಕ್ಕೆ ನನ್ನದೇ ಆದ ರೀತಿಯಲ್ಲಿ ಏನಾದರೂ ಕೊಡುಗೆ ಕೊಡೋಕ್ಕೆ ಆದರೆ ಅದು ನನ್ನ ಜನ್ಮ ಸಾರ್ಥಕ ಅಂತ ಭಾವಿಸ್ತಾ. ನಿಮ್ಮ ಎಲ್ಲ ಕನಸುಗಳು ಸಾಕಾರಗೊಳ್ಳಲಿ ಅಂತ ಹೇಳಿ ಕಳೆದ ಮೂರು ಸಂಚಿಕೆಯಲ್ಲಿ ನಮಗೆ ಒಂದು ರೀತಿಯಲ್ಲಿ ಈ ಮಾಹಿತಿಯ ರಸದೌತಣವನ್ನೇ ಬಡಿಸಿದ್ದೀರಾ, ಅದಕ್ಕಾಗಿ ನಿಮಗೆ ತಮಗೆ ಇನ್ನೊಂದು ಸಾರಿ ಧನ್ಯವಾದ ಹೇಳ್ತೀನಿ. ಇನ್ನೊಂದು ಸಾರಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಲು ಜೇನು ರಾಮಕುಮಾರ್ ದಂಪತಿಗಳು ಅವರಲ್ಲಿರ್ತಕ್ಕಂಥ ಅಭಿಮಾನ ದೈವ ಸ್ವರೂಪವಾಗಿಟ್ಕೊಂಡಿದ್ದಾರೆ ಅಣ್ಣವ್ರ ಬಗ್ಗೆ. ಅವರಿಗೂ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡಲಿ. ಅವರಿಂದಾಗಿ ನಾನು ಇವತ್ತು ತಮ್ಮ ಈ ವಾಹಿನಿಗೆ ಬರೋದಕ್ಕೆ ಸಾಧ್ಯವಾಗಿದೆ. ಅವರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ತಮಗೂ ತಮ್ಮ ವಾಹಿನಿಯು ಮಾಡ್ತಾ ಇರುವಂಥ ಈ ಕೆಲಸಕ್ಕೆ ತಾವು ನನಗೆ ತಿಳಿದ ಮಟ್ಟಿಗೆ ರಾಜ್ಕುಮಾರ್ ಅವರ ನೈಜ ಜೀವನ ಚಾರಿತ್ರಿಕವಾಗಿ ನಡೆದಂಥ ಜೀವನವನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋ ನೆಲೆಯಲ್ಲಿ ಈ ಕಾರ್ಯಕ್ರಮ ತಾವುಗಳು ಶುರು ಮಾಡಿಕೊಂಡಿದ್ದೀರಿ. ನನ್ನ ಪ್ರಕಾರ ಅದರಲ್ಲಿ ಇನ್ನೂ ಒಂದು ವಿಷಯ ಸೇರಿದೆ, ಅದು ಒಳಗೆ ಅಂತರ್ಗತವಾಗಿದೆ. ಏನು ಅಂದರೆ ನೀವು ಈ ರಾಜ್ಕುಮಾರ್ ಅವರ ನಿಜವಾದ ಅವರ ನಡವಳಿಕೆಯನ್ನು ಅವರ ಸೌಜನ್ಯವನ್ನು ತೋರಿಸೋದ್ರ ಮೂಲಕ ಇವತ್ತಿನ ಯುವಕರುಗಳಿಗೆ ಮಾರ್ಗದರ್ಶನವಾಗಲಿ ಅನ್ನುವಂಥದ್ದು ಕೂಡ ನಿಮ್ಮಲ್ಲಿ ಒಂದು ಉದ್ದೇಶ ಇದೆ ಅಂತ ನನ್ನ ಉದ್ದೇಶ ಅದು. ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ, ತೋರಿಸಿ ಹೇಳ್ಕೊಳ್ತಾ ಇದ್ದೀನಿ. ಮತ್ತು ನಾನು ವಿನಮ್ರನಾಗಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನಮ್ಮ ಎಲ್ಲ ಯುವಕರುಗಳಿಗೆ ಈ ಅಣ್ಣ ಅವರ ಎಲ್ಲ ಎಪಿಸೋಡ್ಗಳನ್ನು ನೋಡಿಕೊಂಡು ನಿಮ್ಮಲ್ಲಿ ಏನಾದರೂ ಪರಿವರ್ತನೆ ನಿಮಗೆ ತಗೊಳ್ಳೋಕ್ಕೆ ಸಾಧ್ಯ ಆಗಿತ್ತಾದರೆ, ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ನೀವು ಯುವಕರುಗಳಾದರೆ ಅದಕ್ಕಿಂತ ಬೇರೆ ಭಾಗ್ಯ ನನ್ನ ಜೀವನದಲ್ಲಿ ಇಲ್ಲ ಅಂತ ನಾನು ಭಾವಿಸಿ ನನ್ನ ಎರಡು ಮಾತನ್ನು ನಾನು ಮುಗಿಸ್ತೇನೆ.